ಓಂ ಶ್ರೀ ಸಾಯಿರಾಮ್. ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್, ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್. ಟುಡೇ ಐ ಆಮ್ ಗೋಯಿಂಗ್ ಟು ಟೆಲ್ ಒನ್ ಸ್ಟೋರಿ. ಇಟ್ ಈಸ್ ಸಬ್ಟ್ರಾಕ್ಟ್ ಬ್ಯಾಡ್ ಹ್ಯಾಬಿಟ್ಸ್. ಚಿಲ್ಡ್ರನ್, ಯು ಹ್ಯಾವ್ ಟು ಸಬ್ಟ್ರಾಕ್ಟ್ ಬ್ಯಾಡ್ ಹ್ಯಾಬಿಟ್ಸ್ ಇನ್ ಯುವರ್ ಲೈಫ್. ಸಬ್ಟ್ರಾಕ್ಷನ್ ಮೀನ್ಸ್ ಯು ಹ್ಯಾವ್ ಟು ರಿಮೂವ್ ದ ಬ್ಯಾಡ್ ಹ್ಯಾಬಿಟ್ಸ್ ಫ್ರಮ್ ಯುವರ್ ಲೈಫ್. ಲೆಟ್ ಅಸ್ ಆಲ್ವೇಸ್ ಲರ್ನ್ ಟು ಸಬ್ಟ್ರಾಕ್ಟ್ ಅವರ್ ಫಾಲ್ಟ್ಸ್ ಆ್ಯಂಡ್ ಬ್ಯಾಡ್ ಹ್ಯಾಬಿಟ್ಸ್ ಬೈಟ್ ಬೈ ಬೈಟ್ ಈಚ್ ಡೇ. ದಟ್ ಮೀನ್ಸ್ ಯು ಹ್ಯಾವ್ ಟು ರಿಮೂವ್ ಯುವರ್ ಫಾಲ್ಟ್ಸ್ ಆ್ಯಂಡ್ ಬ್ಯಾಡ್ ಹ್ಯಾಬಿಟ್ಸ್ ಇನ್ ಯುವರ್ ಲೈಫ್. ಲೆಟ್ ಅಸ್ ಐ ವಿಲ್ ಟೆಲ್ ಒನ್ ಸ್ಟೋರಿ. ಒನ್ಸ್ ಅಪಾನ್ ಎ ಟೈಮ್ ದೇರ್ ವಾಸ್ ಎ ವೈಸ್ ಟೀಚರ್. ಒನ್ ಡೇ ಅ ವುಮನ್ ಬಾಟ್ ಹರ್ ಸ್ಮಾಲ್ ಸನ್ ಟು ದ ಟೀಚರ್. ಸಿ ಸೆಟ್, ಮೈ ಸನ್ ಬೈಟ್ಸ್ ಹಿಸ್ ನೇಲ್ಸ್. ಹೌ ಕ್ಯಾನ್ ಐ ಹೆಲ್ಪ್ ಹಿಮ್ ಟು ಗೆಟ್ ರೈಟ್ ಆಫ್ ದಿಸ್ ಬ್ಯಾಡ್ ಹ್ಯಾಬಿಟ್ಸ್? ಸೊ ಒಂದ್ಸಲ ಶಾಲೆಗೆ ಒಬ್ಬ ಟೀಚರ್ ಹತ್ರ ಒಬ್ಬ ತಾಯಿ ತನ್ನ ಮಗುನ ಕರ್ಕೊಂಡು ಬಂದು ಹೇಳ್ತಾರೆ, ನೋಡಿ ಮೇಡಮ್, ನನ್ನ ಮಗ ತುಂಬ ಉಗುರನ್ನ ಕಚ್ತಾನೆ ಬಾಯಿಂದ. ಮೈ ಸನ್ ಬೈಟ್ ಇಸ್ ನೇಲ್ಸ್, ಉಗುರನ್ನ ಬಾಯಿಂದ ಕಚ್ತಾನೆ. ನಾನು ಇದನ್ನು ಈ ಕೆಟ್ಟ ಅಭ್ಯಾಸನ ಯಾವ ರೀತಿ ಬಿಡಿಸ್ಲಿ ಅಂತ ಟೀಚರ್ ಹತ್ರ ಕೇಳ್ತಾಳೆ. ದ ವೈಸ್ ಟೀಚರ್ ಕಾಲ್ ದ ಲಿಟ್ಲ್ ಬಾಯ್ ಆ್ಯಂಡ್ ಸೆಟ್, ಡು ಆಸ್ ಐ ಆಸ್ಕ್ ಯು. ಎವ್ರಿ ಡೇ ಟೇಕ್ ಎ ಚಾಕ್ ಪೀಸ್ ಆ್ಯಂಡ್ ರೈಟ್ ಆನ್ ಯುವರ್ ಬೋರ್ಡ್ 10 ಟೈಮ್ಸ್ ಐ ವಿಲ್ ನೆವರ್ ಬೈಟ್ ಮೈ ನೇಲ್ಸ್. ವೆನ್ ಯು ಆರ್ ರೈಟಿಂಗ್ ಡೋಂಟ್ ಬೈಟ್ ಯುವರ್ ನೇಲ್ಸ್. ಯು ಕ್ಯಾನ್ ಬೈಟ್ ಯುವರ್ ನೇಲ್ಸ್ ಓನ್ಲಿ ಟಿಲ್ ದ ಚಾಕ್ ಪೀಸ್ ಇಸ್ ದೇರ್. ಆ್ಯಸ್ ಇಟ್ ಬಿಕಮ್ಸ್ ಸ್ಮಾಲರ್ ಯು ಹ್ಯಾವ್ ಟು ಕೀಪ್ ರೆಡ್ಯೂಸಿಂಗ್ ಯುವರ್ ಬ್ಯಾಡ್ ಹ್ಯಾಬಿಟ್ಸ್. ವೆನ್ ಇಟ್ ಬಿಕಮ್ ಸೋ ಟೈನಿ ಯು ಹ್ಯಾವ್ ಟು ಸ್ಟಾಪ್ ಟೋಟಲಿ. ಸೊ ಟೀಚರ್ ಏನು ಮಾಡ್ತಾರೆ, ಆ ಹುಡುಗನ ಪಕ್ಕದಲ್ಲಿ ಕರೆದು, ನೋಡಿ ಚಾಕ್ ಪೀಸ್ ತೊಗೊಂಡು ಬೋರ್ಡ್ ಮೇಲೆ ಬರೀಬೇಕು. ಐ ವಿಲ್ ನೆವರ್ ಬೈಟ್ ಮೈ ನೇಲ್ಸ್, ಮತ್ತು ನನ್ನನ್ನು ಉಗುರನ್ನ ಕಚ್ಚಲ್ಲ ಅಂತ ಬೋರ್ಡ್ ಮೇಲೆ ಬರೀಬೇಕು. ಡೈಲಿ 10 ಟೈಮ್ಸ್ ಬರೀಬೇಕು. ವೆನ್ ಯು ಆರ್ ರೈಟಿಂಗ್ ಡೋಂಟ್ ಬೈಟ್ ದ ನೇಲ್ಸ್. ನೀನು ಬೋರ್ಡ್ ಮೇಲೆ ಬರೆಯುವಾಗ ಅದ್ರ ಕಡೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು, ನೀನು ಉಗುರು ಕಚ್ಚಬಾರ್ದು ಅಂತ ಒಂದು ಇನ್ಸ್ಟ್ರಕ್ಷನ್ನ ಕೊಟ್ಟು ಹೇಳ್ತಾರೆ. ಮತ್ತು ಹೇಳ್ತಾರೆ, ಆ ಚಾಕ್ ಪೀಸ್ ಅದೇ ಥರ ಇದ್ದರೆ ಮಾತ್ರ ನೀನು ಉಗುರನ್ನ ಕಚ್ಚಬೇಕು. ಅದು ಹೇಗೆ ಚಾಕ್ ಪೀಸ್ ನೀನು ಬೋರ್ಡಲ್ಲಿ ಬರೀತಾ ಕಡಿಮೆ ಆಗುತ್ತೆ, ಅದೇ ಥರ ನಿನ್ನ ಅಭ್ಯಾಸನೂ ಸಹ ಕಡಿಮೆ ಆಗ್ತಾ ಹೋಗಬೇಕು ಅಂತ ಒಂದು ಇನ್ಸ್ಟ್ರಕ್ಷನ್ನ ಕೊಡ್ತಾರೆ. ದ ಲಿಟ್ಲ್ ಬಾಯ್ ಅಗ್ರೀಡ್, ಆ ಹುಡುಗ ಒಪ್ಕೋತಾನೆ. ದ ಬಾಯ್ ಸ್ಟಾರ್ಟೆಡ್ ವಾಚಿಂಗ್ ದ ಚಾಕ್ ಪೀಸ್. ಹಿ ವುಡ್ ರೈಟ್ 10 ಟೈಮ್ಸ್ ಆಸ್ ದ ವೈಸ್ ಟೀಚರ್ ಟೋಲ್ಡ್ ಹಿಮ್. ಸ್ಲೋಲಿ ಈ ಸ್ಟಾರ್ಟೆಡ್ ಕಾನ್ಸಂಟ್ರೇಟಿಂಗ್ ಆನ್ ದ ಚಾಕ್ ಪೀಸ್ ಆ್ಯಂಡ್ ಈಸ್ ಬ್ಯಾಡ್ ಹ್ಯಾಬಿಟ್ ಸ್ಟಾರ್ಟೆಡ್ ರೆಡ್ಯೂಸಿಂಗ್ ಬೈಟ್ ಬೈ ಬೈಟ್. ಸೊ ಟೀಚರ್ ಹೇಳ್ದಂಗೆ ಅವನು ಚಾಕ್ ಪೀಸ್ ಕಡೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ, ಅವನಲ್ಲಿ ಬರೀತಾರದ ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ಅವನ ಬ್ಯಾಡ್ ಹ್ಯಾಬಿಟ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಆಫ್ಟರ್ ಸಮ್ ಮಂತ್ಸ್ ದ ಚಾಕ್ ಪೀಸ್ ಬಿಕಮ್ ಸೋ ಟೈನ್. ಬಟ್ ಡು ಯು ನೋ ವಾಟ್ ಹ್ಯಾಪನ್ಡ್? ದ ಲಿಟ್ಲ್ ಬಾಯ್ ಹ್ಯಾಡ್ ಟೋಟಲಿ ಫರ್ಗಟನ್ ಟು ಬೈಟ್ ಹಿಸ್ ನೇಲ್ಸ್. ಥಸ್ ಎ ಬ್ಯಾಡ್ ಹ್ಯಾಬಿಟ್ ಕ್ಯಾನ್ ಬಿ ರಿಮೂವ್ಡ್ ಬೈ ಗಿವಿಂಗ್ ದ ಮೈಂಡ್ ಸಮ್ ಅದರ್ ಆ್ಯಕ್ಟಿವಿಟೀಸ್. ಸೊ ಮಕ್ಕಳ, ಅರ್ಥ ಆಯ್ತಾ ನಿಮಗೆ? ಕೊನೆಗೆ ಆ ಹುಡುಗ ಏನು ಮಾಡ್ತಾನೆ, ಕಂಪ್ಲೀಟಾಗಿ ಅವನು ಉಗುರು ಕೊಚ್ಚ ಒಂದು ಕೆಟ್ಟ ಅಭ್ಯಾಸನ ಬಿಡ್ತಾನೆ. ಅಲ್ಲಿ ಏನು ಮಾಡ್ದ ಅವನು, ಅವನ ಗಮನನ ಬೇರೆ ಕಡೆ ಕೆಲಸದ ಕಡೆ ಗಮನ ಕೊಟ್ಟಾಗ ಅವನ ಬ್ಯಾಡ್ ಹ್ಯಾಬಿಟ್ಸು ಕಡಿಮೆ ಆಗುತ್ತೆ. ಸೊ ಅದೇ ಥರ ನೀವು ಮಕ್ಕಳ, ನಿಮ್ಮಲ್ಲಿರೋ ಬ್ಯಾಡ್ ಹ್ಯಾಬಿಟ್ಸ್ನ ನೀವು ಕಡಿಮೆ ಮಾಡ್ಕೋಬೇಕು. ನೀವು ಒಳ್ಳೆ ಮಕ್ಕಳಾಗಬೇಕಲ್ವಾ, ನಿಮ್ಮಲ್ಲಿರೋ ಬ್ಯಾಡ್ ಹ್ಯಾಬಿಟ್ಸ್ನ ಕಡಿಮೆ ಮಾಡ್ಕೋಬೇಕು ಅಂದರೆ ನಿಮ್ಮ ಮೈಂಡನ್ನ ನೀವು ಬೇರೆ ಕೆಲಸದ ಕಡೆ, ಒಂದು ಒಳ್ಳೆ ಕೆಲಸದ ಕಡೆ ಟರ್ನ್ ಮಾಡಿದಾಗ ಆಟೋಮೆಟಿಕಲಿ ಬ್ಯಾಡ್ ಹ್ಯಾಬಿಟ್ಸ್ ವಿಲ್ ಬಿ ರೆಡ್ಯೂಸ್. ವಿ ಕ್ಯಾನ್ ಸಬ್ಟ್ರಾಕ್ಟ್ ಅವರ್ ಬ್ಯಾಡ್ ಹ್ಯಾಬಿಟ್ ಇನ್ ದಿಸ್ ಮ್ಯಾನರ್. ಮಕ್ಕಳ, ನೀವು ಇನ್ಮೇಲೆ ಇದೇ ಥರ ಮಾಡ್ತಿರಲ್ವಾ? ನಿಮ್ಮಲ್ಲಿ ಒಂದು ಕೆಟ್ಟ ಅಭ್ಯಾಸ ಇಲ್ಲ ಅಂದರೆ ತುಂಬ ಒಳ್ಳೆಯದು. ಒಂದು ವೇಳೆ ನಿಮ್ಮಲ್ಲಿ ಆ ಥರ ಕೆಲವೊಂದು ಚಿಕ್ಕ ಪುಟ್ಟ ಕೆಟ್ಟ ಅಭ್ಯಾಸಗಳಿದ್ದರೆ ನೀವು ಅದನ್ನು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿ ಆ ಕೆಟ್ಟ ಅಭ್ಯಾಸಗಳನ್ನ ಬಿಟ್ಟು ಒಳ್ಳೆ ಮಕ್ಕಳಾಗಬೇಕು. ನಾನು ಹೇಳಿ ಸ್ಟೋರಿ ಇಷ್ಟ ಆಯಿತಾ ಮಕ್ಕಳ?
ಸೊ ನೀವು ಎಲ್ಲರೂ ಒಳ್ಳೆ ಮಕ್ಕಳು ಆಗ್ತೀರಲ್ವಾ? ವೆರಿ ಗುಡ್. ಸಾಯಿರಾ.